ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲತಾ. ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳ, ಹಾಗೆಯೇ ಮನೆಯಲ್ಲಿ ಕಿರಿಕಿರಿ, ನೆಮ್ಮದಿ ಇಲ್ಲದವರಿಗೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇರೋರು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಜಗಳಗಳು ಉಂಟಾಗುತ್ತಿದ್ದರೆ, ಹಾಗೆಯೇ ಮನಸ್ತಾಪ, ಕಿರಿಕಿರಿ ಆಗುತ್ತಿದ್ದರೆ ನಾವು ಹೇಳುವ ಈ ವಸ್ತುಗಳಿಂದ ಈ ರೀತಿ ಮಾಡಿ, ಖಂಡಿತವಾಗಲೂ ನೆಮ್ಮದಿ, ಸುಖ, ಶಾಂತಿಯಿಂದ ಇರುವಿರಿ. ಗಂಡ ಹೆಂಡತಿ ಎಂದರೆ ಜಗಳಗಳು ಸಾಮಾನ್ಯ. ಜಗಳಗಳು ಅತಿರೇಕಕ್ಕೆ ಹೋದಾಗ ಅದು ತುಂಬ ಜಾಸ್ತಿಯಾಗುತ್ತದೆ. ಇದರಿಂದ ಮನೆಯಲ್ಲಿ ಮನಸ್ತಾಪ, ಕೋಪ ಹೆಚ್ಚಾಗುತ್ತದೆ. ಈ ರೀತಿ ಮನೆಯಲ್ಲಿ ಕಿರಿಕಿರಿ ಇದ್ದಾಗ ಮನೆಯಲ್ಲಿ ಪರಸ್ಪರ ಜಗಳಗಳು ಹೆಚ್ಚಾಗುತ್ತವೆ. ಅದೇ ರೀತಿ ಪ್ರೀತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ರೀತಿ ಇರುವಾಗ ಮನೆಯಲ್ಲಿ ನೆಮ್ಮದಿ ಕೂಡ ಇರುವುದಿಲ್ಲ. ಹಾಗೆಯೇ ಯಾಕಪ್ಪ ನಮಗೆ ಕೂಡ ಈಗ ಆಗತ್ತೆ ಎಂಬ ಯೋಚನೆ ಕೂಡ ಆಗತ್ತೆ. ಈ ರೀತಿ ನಿಮಗೆ ಮನಸ್ಸಿಗೆ ನೋವಾದಾಗ ನಾನು ತಿಳಿಸಿಕೊಡುವಂತಹ ಈ ವಸ್ತುಗಳನ್ನು ಉಪಯೋಗಿಸಿ ನೀವು ಈ ಸಣ್ಣ ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ನೆಮ್ಮದಿ, ಸುಖ, ಶಾಂತಿ, ಹಾಗೆ ಸಂತೋಷದಿಂದ ಸ್ವಲ್ಪನಾದರೂ ನೀವು ಇರುವಿರಾ. ಯಾವೆಲ್ಲ ವಸ್ತುಗಳನ್ನು ದಾನ ಮಾಡೋಣ, ಯಾವ ರೀತಿ ದಾನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲನೆಯದಾಗಿ ಕನ್ನಡಿ. ನಾವು ಏನು ಹೇಳ್ತೀವಿ ದರ್ಪಣ ಅಂತ, ಈ ಕನ್ನಡಿಯನ್ನು ಪ್ರತಿದಿನ ಯಾರು ನೋಡ್ತಾರೋ ಕನ್ನಡಿಯಲ್ಲಿ ಮುಖವನ್ನು, ಅವರಿಗೆ ಅಪಮೃತ್ಯು ಬರುವುದಿಲ್ಲ. ಮನೆಯಲ್ಲಿ ಕನ್ನಡಿ, ದೇವರ ಫೋಟೋ, ಹಾಗೆಯೇ ಹಿರಿಯರು ಉಪಯೋಗಿಸುವಂಥ ಬೆತ್ತವನ್ನು ಇದು ಯಾವುದು ಕೂಡ ಒಡೆಯಬಾರದು. ಒಡೆದರೆ ಮನೆಗೆ ಆಪತ್ತು ಬಂದು ಬಿಡುತ್ತದೆ. ಕನ್ನಡಿಯನ್ನು ದಾನ ಮಾಡುವುದರಿಂದ ಚರ್ಮವಾದಿ ಬರುವುದಿಲ್ಲ. ಹಾಗೆಯೇ ದೇವಾಲಯಗಳಲ್ಲಿ ದರ್ಪಣ ಸೇವೆ ಮಾಡಿಸಿದರೆ ನಿಮ್ಮ ಪಾಪಗಳೆಲ್ಲ ನಿವಾರಣೆ ಆಗುತ್ತದೆ. ಹಾಗೆಯೇ ಮನೆಯಲ್ಲಿ ಮುಸುಕಾದ ಒಡೆದ ಕನ್ನಡಿಗಳನ್ನು ಬಳಸುವುದರಿಂದ ದಾರಿದ್ರ ಕಂಡು ಬರುತ್ತದೆ. ಹಾಗೆಯೇ ಬಡತನ ಕೂಡ ಖಂಡಿತವಾಗಲೂ ಬರುತ್ತದೆ. ಇದರಿಂದ ಕಲಹಗಳು ಹೆಚ್ಚು ಬರುತ್ತದೆ. ಆದಷ್ಟು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆದ ಕನ್ನಡಿಗಳನ್ನು, ಹಾಗೆಯೇ ಮುಸುಕಾದ ಕನ್ನಡಿಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು. ಹಾಗೆಯೇ ಎರಡನೇದು, ಮನೆಯಲ್ಲಿ ಆದಷ್ಟು ಅಕ್ಕಿದಾನವನ್ನು ಮಾಡಿ. ಅಕ್ಕಿದಾನವನ್ನು ಎಷ್ಟು ಮಾಡುತ್ತೀರೋ ಅಷ್ಟು ಒಳ್ಳೆಯದು. ಅನ್ನಪೂರ್ಣೇಶ್ವರಿ, ನೀವು ಅಕ್ಕಿದಾನವನ್ನು ಮಾಡುವುದರಿಂದ ಅನ್ನಪೂರ್ಣೇಶ್ವರಿ ದೇವಿ ತೃಪ್ತಿಯಾಗುತ್ತಾಳೆ. ಹಾಗೆಯೇ ಮನೆಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುತ್ತಾರೆ. ನೀವು ಅಕ್ಕಿದಾನವನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ. ಈ ರೀತಿ ಸಾಕ್ಷಾತ್ ಲಕ್ಷ್ಮೀದೇವಿ ಬಂದು ವಾಸವಾಗುತ್ತಾರೆ. ಹಾಗೆಯೇ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಆದಷ್ಟು ಅಕ್ಕಿಯನ್ನು ದಾನ ಮಾಡುತ್ತಾ ಬನ್ನಿ, ನೆಮ್ಮದಿ, ಸುಖ, ಶಾಂತಿಯಿಂದ ಮನೆಯಲ್ಲಿ ಇರುತ್ತೀರಾ. ಹಾಗೆಯೇ ಮೂರನೆಯ ದಾನ ಬಂದುಬಿಟ್ಟು ತೊಗರಿ ಬೇಳೆಯ ದಾನ. ತೊಗರಿ ಬೇಳೆಯನ್ನು ದಾನ ಮಾಡುವುದರಿಂದ ಕುಜದೇಶ ನಿವಾರಣೆಯಾಗುತ್ತದೆ. ಹಾಗೆಯೇ ತೊಗರಿ ಬೇಳೆಯನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ಅವರಿಗೆ ಧೈರ್ಯ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಈ ಕಾರಣಕ್ಕೆ ಸಾಂಬಾರಿನಲ್ಲಿ ಹುಳಿ ಮತ್ತು ತೊಗರಿ ಬೇಳೆಯನ್ನು ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸಬಹುದು. ತೊಗರಿ ಬೇಳೆಯ ದಾನದಿಂದ ಸತಿಪತಿ ಕಲಹ ನಿವಾರಣೆಯಾಗುತ್ತದೆ. ಹಾಗೆಯೇ ದೇಹದಲ್ಲಿರುವ ಕೊಬ್ಬಿನ ಅಂಶ, ಏನು ನಾವು ಹೇಳ್ತೀವಿ ಕೊಲೆಸ್ಟ್ರಾಲ್, ಅದೂ ಕೂಡ ತುಂಬಾ ಕಡಿಮೆಯಾಗುತ್ತದೆ. ಹಾಗೆಯೇ ಒಂಬತ್ತು ಮಂಗಳವಾರ ತೊಗರಿ ಬೇಳೆಯನ್ನು ದಾನ ಮಾಡುವುದರಿಂದ ಅಧಿಕ ರಕ್ತದೊತ್ತಡ ಕಡಿಮೆಯಾಗಿ ಸದೃಢ ದೇಹವನ್ನು ಪಡೆಯುತ್ತಾರೆ. ಹಾಗೆಯೇ ಆರೋಗ್ಯವಂತರಾಗಿ ಇರುತ್ತಾರೆ. ಈ ದಾನವನ್ನು ಹೆಚ್ಚಾಗಿ ಗಂಡ ಹೆಂಡತಿಯ ಜಗಳವನ್ನು ಮಾಡುವವರು, ಹಾಗೆಯೇ ಮನೆಯಲ್ಲಿ ತುಂಬಾ ಗಂಡ ಹೆಂಡತಿ ಏನು ಜಗಳ ಮಾಡ್ಕೊತಿರ್ತೀರ, ನೆಮ್ಮದಿ ಇಲ್ಲ ಅನ್ನೋರು, ಈ ದಾನವನ್ನು ಪ್ರತಿ ಮಂಗಳವಾರ ನೀವು ದಾನ ಮಾಡೋದ್ರಿಂದ ನಿಮ್ಮ ಜಗಳ ಕಡಿಮೆಯಾಗಿ ನೆಮ್ಮದಿ, ಸುಖ, ಶಾಂತಿಯಿಂದ ಖಂಡಿತವಾಗಲೂ ಇರ್ತೀರ. ಈ ದಾನವನ್ನು ಅತಿ ಮುಖ್ಯವಾಗಿ ದಾನ ಮಾಡಿ. ಮೂರನೆಯ ದಾನ ಬಂದುಬಿಟ್ಟು ವಿಳ್ಯದೆಲೆಯ ದಾನ. ವಿಳ್ಯದೆಲೆಯಲ್ಲಿ ಶ್ರೀ ಧನಲಕ್ಷ್ಮಿ ತಾಯಿ ನೆಲೆಸಿರುತ್ತಾರೆ. ನಾನು ಆಲ್ರೆಡಿ
ವಿಳ್ಯದೆಲೆಯ ಮಹತ್ವವನ್ನು ಕೂಡ ನಿಮ್ಮ ಹಳೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಒಮ್ಮೆ ಹೋಗಿ ನೋಡಿ. ಈ ವಿಳ್ಯದೆಲೆಯನ್ನು ನಾವು ತಾಂಬೂಲದ ಸಮೇತ ನೀಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ಇರುತ್ತದೆ. ಹಾಗೆಯೇ ಮನಸ್ಸಿಗೆ ತುಂಬಾ ಭಾರವಿರುವ ಮನಸ್ಸು ಹಗುರವಾಗುತ್ತದೆ ಅಂತ ಹೇಳ್ಬೋದು. ಆದಷ್ಟು ತಾಂಬೂಲವನ್ನು ದಾನ ಮಾಡಿ. ರೀತಿ ನೀವು ದಾನ ಮಾಡೋದ್ರಿಂದ ಧನಲಕ್ಷ್ಮಿ ತಾಯಿ ಮನೆಯಲ್ಲಿ ಬಂದು ನೆಲೆಸುತ್ತಾರೆ. ಆಗ ಸಂತೋಷ ನೆಮ್ಮದಿ ಸುಖ ಎಲ್ಲವೂ ಕೂಡ ಇರುತ್ತದೆ. ಗಂಗಾದೇವಿಯು ಕೂಡ ಪುನೀತರಾಗುತ್ತಾರೆ. ಮನೆಯ ಮುಂದೆ ವಿಳ್ಯದೆಲೆಯ ಗಿಡವು ಬೆಳೆದರೆ ಸಾಕ್ಷಾತ್ ಲಕ್ಷ್ಮಿಯೇ ಇದ್ದಂತೆ. ಹಾಗೆಯೇ ನಿಮ್ಮ ಮನೆಗೆ ಏನಾದರೂ ವಾಸ್ತುದೋಷ ಇದ್ದರೆ ಖಂಡಿತ ನಿವಾರಣೆ ಆಗುತ್ತದೆ. ಹಾಗೆಯೇ ಸುಖ ಶಾಂತಿಯಿಂದ ಇರುತ್ತೀರಿ. ನಾಲ್ಕನೇ ದಾನ ಬೆಲ್ಲ ದಾನ. ಬೆಲ್ಲದಲ್ಲಿ ಬ್ರಹ್ಮದೇವರು ಇರುತ್ತಾರೆ. ಮಹಾಲಕ್ಷ್ಮಿಯು ಶ್ರೀ ಗಣಪತಿಯ ಸಾನ್ನಿಧ್ಯವಿರುತ್ತದೆ. ಬೆಲ್ಲವನ್ನು ನೀವು ದಾನ ಮಾಡಿದ್ದಲ್ಲಿ ಹೋದಾದರೆ ಬೆಲ್ಲವನ್ನು ದಾನ ಮಾಡಿದರೆ ಬಹಳಷ್ಟು ಯೋಚನೆ ಮನೆಯಲ್ಲಿರುವ ಕಲಹಗಳಿಗೆ ಬೆಲ್ಲದಿಂದ ನಿವಾರಣೆ ಮಾಡಬಹುದು. ನಿತ್ಯ ದಾರಿದ್ರ್ಯವನ್ನು ಅನುಭವಿಸುವವರು ಬೆಲ್ಲಕ್ಕೆ ಬಿಲ್ವಪತ್ರೆಯಿಂದ ಪೂಜೆ ಮಾಡುವುದರಿಂದ ಈ ದೋಷವೆಲ್ಲ ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು. ನಂತರ ವಸ್ತ್ರದಾನ. ವಸ್ತ್ರದಾನ ಮಾಡುವುದರಿಂದ ನಂತರ ಸುಮಂಗಲಿ ದೋಷ ನಿವಾರಣೆಯಾಗುತ್ತದೆ ಮತ್ತು ಸ್ತ್ರೀದೋಷ ಮತ್ತು ಶಾಪಗಳು ನಿವಾರಣೆಯಾಗುತ್ತದೆ. ಹಾಗೆಯೇ ಸಕಲ ದೇವತೆಗಳು ತೃಪ್ತರಾಗುತ್ತಾರೆ. ಆರೋಗ್ಯ ಭಾಗ್ಯವಾಗುತ್ತದೆ, ಅಂದರೆ ಕ್ಷೇಮದಿಂದ ಆರೋಗ್ಯವಾಗಿ ಇರ್ತೀರ. ಹಾಗೆಯೇ ದಾನವನ್ನು ತೆಗೆದುಕೊಂಡ ವಸ್ತುವನ್ನು ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕೂ ದಾನವನ್ನು ಕೊಡಬಾರದು, ಹಾಗೆ ತೆಗೆದುಕೊಳ್ಳಬಾರದು. ಸುಮಂಗಲೆಯರು ಪ್ರತ್ಯಕ್ಷ ಸ್ತ್ರೀ ದೇವತೆಗಳ ಸ್ವರೂಪ ಹಾಗೂ ಕುಲದೇವತೆ ಸ್ವರೂಪ. ಅದಕ್ಕೆ ಸುಮಂಗಲ್ಯರಿಗೆ ಸೀರೆ ಸಮೇತ ವಸ್ತ್ರದಾನ ಮಾಡುವುದರಿಂದ ಮನೆಯ ದಾರಿದ್ರ್ಯವೆಲ್ಲ ಹೋಗಲಾಡಿಸಬಹುದು. ಈ ರೀತಿ ನೀವು ವಸ್ತ್ರದಾನ ಮಾಡುವುದರಿಂದ ಮನೆಯಲ್ಲಿರುವ ಕಲಹಗಳು ಜಗಳಗಳು ಎಲ್ಲವೂ ಕೂಡ ನಿಲ್ಲುತ್ತದೆ. ಹಾಗೆಯೇ ಗಂಡ ಹೆಂಡತಿಯಲ್ಲಿರುವ ಜಗಳಗಳು ಅತಿಯಾದ ಜಗಳಗಳು ಕೂಡ ಈ ನಾನು ತಿಳಿಸಿಕೊಟ್ಟಿರುವಂತಹ ದಾನಗಳನ್ನು ಮಾಡುವುದರಿಂದ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ. ಹಾಗೆಯೇ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ದಾನಗಳನ್ನು ಮಾಡಿ ನೀವು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.